ಆತ್ಮೀಯ ಶಿಕ್ಷಕರೇ, ನನ್ನ ಶಾಲೆ ನನ್ನ ಕೊಡುಗೆ ಇದೊಂದು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಮುಂದಾಗುವ ದಾನಿಗಳಿಗಾಗಿ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯು ರೂಪುಗೊಳಿಸಿರುವ ಒಂದು ವೆಬ್ ಪೋರ್ಟಲ್ ಅಥವಾ ಆ್ಯಪ್ ಆಗಿದೆ. ಪ್ರಿಯ ಶಿಕ್ಷಕರೇ, ಈ ಒಂದು ನನ್ನ ಶಾಲೆ ನನ್ನ ಕೊಡುಗೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ದಾನಿಗಳಿಗಾಗಿ ನಮ್ಮ ಶಾಲೆಯ ಬೇಡಿಕೆಗಳನ್ನು ಯಾವ ರೀತಿ ನಾವು ಆನ್ಲೈನ್ನಲ್ಲಿ ಇಂಡಿಕರಿಸಬೇಕು ಎನ್ನುವುದು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸುತ್ತೇವೆ. ಮೊಟ್ಟ ಮೊದಲನೇದಾಗಿ, ತಾವು ತಮ್ಮ ಶಾಲಾ SATS ಲಾಗಿನ್ನಲ್ಲಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ತೆರೆಯುತ್ತದೆ. ಆ ಹೋಮ್ ಪೇಜ್ನಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ, ಕ್ಲಿಕ್ ಹಿಯರ್ ಟು ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ಎನ್ನುವ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಇನ್ನೊಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತದೆ. ಆ ಒಂದು ವೆಬ್ ಪೋರ್ಟಲ್ನಲ್ಲಿ ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ಈ ಪೇಜ್ನಲ್ಲಿ ಕೂಡ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್, ನಿಮಗೆ ಆಲ್ರೆಡಿ ನೀವು ಯೂಸ್ ಮಾಡಿರುವಂಥ SATS ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್, ಇದೇ ಪಾಸ್ವರ್ಡನ್ನು ಉಪಯೋಗಿಸಿ ನಿಮ್ಮ ಶಾಲೆಯ ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ವೆಬ್ ಪೋರ್ಟಲ್ನಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಈ ಥರ ನೀವು ಲಾಗಿನ್ ಆದ ತಕ್ಷಣ ಇಲ್ಲಿ ನೀವು ಒಂದು ಡ್ಯಾಶ್ಬೋರ್ಡನ್ನು ನೀವು ಕಾಣುತ್ತೀರಾ, ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್. ಈ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಇಲ್ಲಿ ಒಂದು ಮೆನು ಆಪ್ಷನ್ ಇದೆ, ನೀವು ನೋಡ್ತಾ ಇರ್ಬೋದು. ಈ ಒಂದು ಮೆನು ಆಪ್ಷನ್ ಇದೆ, ಈ ಮೆನು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ನಂತರ ಪ್ಲೇಸ್ ಇಂಡೆಂಡ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇಸ್ ಇಂಡೆಂಡ್ ಎನ್ನುವ ನಾವು ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಮ್ಮ ಶಾಲೆಗೆ ಯಾವ ರೀತಿ ನಮಗೆ ಕೊಡುಗೆ ಬೇಕಾಗಿದೆ, ಏನು ಕುಂದು ಕೊರತೆ ಇದೆ, ಆ ಕುಂದು ಕೊರತೆಗಳನ್ನು ಇಲ್ಲಿ ನಾವು ಹಾಕಬಹುದು. ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದರಲ್ಲಿ ಮೊದಲನೇ ಆಪ್ಷನ್ ಇದೆ, ಕಾಂಟ್ರಿಬ್ಯೂಷನ್ ಕೆಟಗರಿ. ಇಲ್ಲಿ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಶಾಲೆಗೆ ಸ್ಕೂಲ್ ರಿಲೇಟೆಡ್, ಟೀಚರ್ ರಿಲೇಟೆಡ್, ಸ್ಟೂಡೆಂಟ್ ರಿಲೇಟೆಡ್, ಟೀಚಿಂಗ್ ಸಪೋರ್ಟ್, ಇವುಗಳಲ್ಲಿ ಏನಾದರೂ ಆಪ್ಷನ್ಸ್ಗಳಿದ್ದಾವೆ, ಅದು ನಿಮಗೆ ಏನು ಬೇಕಾಗಿದೆ ಅದನ್ನು ನೀವು ಇಲ್ಲಿ ಹಾಕಬಹುದು. ಈಗ ನಾನು ಇಲ್ಲಿ ನಮ್ಮ ಶಾಲೆಯಲ್ಲಿ ಶಾಲೆಗೆ ಸಂಬಂಧಪಟ್ಟ ಒಂದು ಆಪ್ಷನ್ ಇದೆ, ಅದಕ್ಕೆ ನಾನು ಕ್ಲಿಕ್ ಮಾಡುತ್ತೇನೆ. ಕಾಂಟ್ರಿಬ್ಯೂಷನ್ ಕೆಟಗರಿ, ನಂತರ ಕಾಂಟ್ರಿಬ್ಯೂಷನ್ ಸಬ್ ಕೆಟಗರಿಯಲ್ಲಿ ನಾನು ಎಲೆಕ್ಟ್ರಿಕಲ್ ವರ್ಕ್ ಇದೆ, ಸೆಕ್ಯೂರಿಟಿ ಇದೆ, ಸಿವಿಲ್ ವರ್ಕ್ಸ್, ಫರ್ನಿಚರ್ ಈ ರೀತಿ ಇದೆ. ಇಲ್ಲಿ ನಾನೇನು ಮಾಡ್ತಾ ಇದ್ದೇನೆ, ಎಲೆಕ್ಟ್ರಿಕಲ್ ವರ್ಕ್ಸ್ ಆ್ಯಂಡ್ ಐಟಮ್ಸ್ ಇಲ್ಲಿ ಕಾಣಿಸುತ್ತಿದೆ, ಇದನ್ನು ನಾನು ಇಲ್ಲಿ ನಾನು ಕ್ಲಿಕ್ ಮಾಡುತ್ತೇನೆ. ನಂತರ ಕಾಂಟ್ರಿಬ್ಯೂಷನ್ ಐಟಮ್, ಇದರಲ್ಲಿ ಯಾವ ಥರ ನಿಮಗೆ ಐಟಮ್ ಬೇಕಾಗಿದೆ, ಹೆಡ್ಫೋನ್ಸ್, ರೇಡಿಯೋ, ಅದರ್ ಟಿ ವಿ ಸ್ಟ್ಯಾಂಡ್, ಪ್ರಿಂಟರ್, ಕಂಪ್ಯೂಟರ್ ಸ್ಕ್ರೀನ್ಸ್, ಸೋಲಾರ್ ಲೈಟ್ಸ್, ಫ್ಯಾನ್ಸ್, ಈ ಥರ ಬಹಳಷ್ಟು ಇಲ್ಲಿ ಆಪ್ಷನ್ಗಳಿವೆ. ಇದರಲ್ಲಿ ಯಾವ ಥರ ನಿಮಗೆ ಆಪ್ಷನ್ಸ್ಗಳು ಬೇಕೋ, ಯಾವ ನಿಮಗೆ ಒಂದು ಮಟೀರಿಯಲ್ ಬೇಕೋ ಆ ಮಟೀರಿಯಲನ್ನು ಇಲ್ಲಿ ಕ್ಲಿಕ್ ಮಾಡಬಹುದು. ನಮ್ಮ ಶಾಲೆಯಲ್ಲಿ ಫ್ಯಾನ್ಗಳು ನನಗೆ ಬೇಕಾಗಿದೆ, ನಾನು ಫ್ಯಾನ್ ಎಂದು ಕ್ಲಿಕ್ ಮಾಡುತ್ತೇನೆ. ಈ ಥರ ಕಾಂಟ್ರಿಬ್ಯೂಷನ್ ಐಟಮ್ ಸ್ಪೆಸಿಫಿಕೇಷನ್, ಐಟಮ್ ಸ್ಪೆಸಿಫಿಕೇಷನ್ ಏನಿದೆ, ಐಟಮ್ ಬಗ್ಗೆ ಸ್ವಲ್ಪ ಏನಾದರೂ ಸ್ಪೆಸಿಫೈ ಮಾಡಿ. ನಾವು ಯಾವ ಕಂಪ್ನಿದು ಫ್ಯಾನ್ ತೊಗೊತಾ ಇದ್ದೇವೆ, ಈಗ ನಾನು ಇಲ್ಲಿ ಒಂದು ಫ್ಯಾನ್ ಉಷಾ ಕಂಪ್ನಿ ಒಂದು ಫ್ಯಾನ್ ತೊಗೊತಾ ಇದ್ದೇನೆ, ಉಷಾ ಕಂಪ್ನಿ. ಸೊ ಈ ಥರ ನಾನು ಒಂದು ಇಲ್ಲಿ ಸ್ಪೆಸಿಫಿಕೇಷನ್, ನಂತರ ಇದರ ಒಂದು ನೀವು ಇದು ಏನು ಅಮೌಂಟ್ ಏನಾಗುತ್ತೆ ಅದು ಕೂಡ ನೀವು ಇಲ್ಲಿ ಹಾಕಬಹುದು. ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಇಂಡೆಂಡ್ ಡೀಟೇಲ್, ನಿಮಗೆ ಎಷ್ಟು ಫ್ಯಾನ್ಸ್ ಬೇಕಾಗಿವೆ, ಎರಡು ಫ್ಯಾನ್, ನಮ್ಮ ಶಾಲೆಗೆ ಎರಡು ಫ್ಯಾನ್ ಬೇಕಾಗಿದೆ, ನಾನು ಎರಡು ಎಂದು ಇಲ್ಲಿ ನಾನು ಹಾಕುತ್ತೇನೆ. ನಂತರ ಕಾಸ್ಟ್ ಪರ್ ಯೂನಿಟ್, ಒಂದು ಫ್ಯಾನಿಗೆ ₹1,600 ಒಂದು ಫ್ಯಾನಿಗಿದೆ. ಈ ರೀತಿ ಆದರೆ ಇಲ್ಲಿ ಎರಡು ಫ್ಯಾನಿಗೆ ಆಟೋಮೆಟಿಕ್ಕಾಗಿ ಇಲ್ಲಿ ನಾವು ₹3,200. ಈ ಥರ ನಾವು ಇಲ್ಲಿ ಅದರ ಎಸ್ಟಿಮೇಟೆಡ್ ಕಾಸ್ಟ್ ಕೂಡ ಆಟೋಮೆಟಿಕ್ಕಾಗಿ ಬರುತ್ತದೆ. ರಿಕ್ವೈರ್ಡ್ ಕ್ವಾಂಟಿಟಿ ಇದೆ, ಎಸ್ಟಿಮೇಟೆಡ್ ಕಾಸ್ಟ್ ಇದೆ, ಇದು ಆಟೋಮೆಟಿಕ್ಕಾಗಿ ಇಲ್ಲಿ ಬರುತ್ತದೆ.
ನಂತರ ರಿಮಾರ್ಕ್ ರಿಮಾರ್ಕ್ ಏನಾದರೂ ಇದ್ದರೆ ನೀವು ಇಲ್ಲಿ ಹಾಕಬಹುದು ಅಥವಾ ಹೀಗೆ ಬಿಡಬಹುದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅಪ್ಲೋಡ್ ಫೋಟೋ ಇಫ್ ರಿಕ್ವೈರ್ಡ್ ನಿಮಗೆ ಏನಾದರೂ ಯಾವುದಾದ್ರೂ ಫೋಟೋ ನೀವು ಹಾಕಬೇಕಾಗಿದ್ದರೆ ಇಫ್ ರಿಕ್ವೈರ್ಡ್ ಏನು ಅವಶ್ಯಕತೆ ಇದ್ದರೆ ನೀವು ಹಾಕಬಹುದು ಅಥವಾ ಇಲ್ಲಿ ಕೊನೆಯದಾಗಿ ಸಬ್ಮಿಟ್ ಎನ್ನುವ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಆರ್ ಯು ಶೋರ್ ಟು ಸಬ್ಮಿಟ್ ಓಕೆ ಈ ತರ ನೀವು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತದೆ ನೀವು ಇಲ್ಲಿ ನೋಡಬಹುದು ಸ್ಕೂಲ್ ರಿಕ್ವೈರ್ಮೆಂಟ್ ಅಕ್ನಾಲೆಜ್ಮೆಂಟ್ ಇದರಲ್ಲಿ ಇಂಡೆಂಟ್ ಸೇವ್ಡ್ ಸಕ್ಸಸ್ಫುಲಿ ಇಂಡೆಂಟ್ ಐ ಡಿ ಈಸ್ ಈ ಥರ ಒಂದು ನಿಮ್ಮ ಇಂಡೆಂಟ್ ಐ ಡಿ ಕೂಡ ಬರುತ್ತದೆ ಈ ರೀತಿ ನಿಮ್ಮ ಶಾಲೆಗೆ ಬೇಕಾಗುವಂಥ ಬಹಳಷ್ಟು ನೀವು ಅವಶ್ಯಕತೆಗಳನ್ನು ಇದರಲ್ಲಿ ನೀವು ಹಾಕಬಹುದು ಸೊ ಈ ಥರ ನೀವು ನೋಡಿ ನಂತರ ನೀವು ಡ್ಯಾಶ್ಬೋರ್ಡ್ನಲ್ಲಿ ಬಂದು ನೋಡಿದಾಗ ನಿಮ್ಮ ಶಾಲೆಗೆ ರಿಕ್ವೈರ್ಮೆಂಟ್ಸ್ ಎಷ್ಟಿವೆ ಇವೆಲ್ಲ ನಿಮಗೆ ಇಲ್ಲಿ ಕಾಣಿಸುತ್ತಿದೆ ಪೆಂಡಿಂಗ್ ಇಂಡೆಂಟ್ ನೀವು ಹಾಕಿರೋನ್ನ ಇಂಡೆಂಟನ್ನು ಇಲ್ಲಿ ಅದು ತೋರಿಸುತ್ತದೆ ಈವರೆಗೆ ನಾನು ಮೂರು ಪೆಂಡಿಂಗನ್ನು ಇಲ್ಲಿ ಹಾಕಿದ್ದೇನೆ ಅವಶ್ಯಕತೆಗಳನ್ನು ಎಲ್ಲ ತೋರಿಸಿದ್ದೇನೆ ಈ ಥರ ಆಪ್ಷನ್ಸ್ಗಳು ನಮ್ಮ ನಿಮ್ಮ ಡ್ಯಾಶ್ಬೋರ್ಡ್ ಮೇಲೆ ಬರುತ್ತವೆ ಫ್ರೆಂಡ್ಸ್ ಈ ರೀತಿ ನಾವು ಇಲ್ಲಿ ಇಂಡೆಂಟ್ ಹಾಕಿದಾಗ ದಾನಿಗಳು ಆನ್ಲೈನ್ನಲ್ಲಿ ಪರಿಶೀಲಿಸಿ ನಮ್ಮ ಶಾಲೆಗೆ ತಮ್ಮ ತಮ್ಮ ಶಾಲೆಗೆ ಅಥವಾ ಯಾವ ಶಾಲೆಗೆ ಏನು ಬೇಕಾಗಿದೆಯೋ ಅವರು ಆಯ್ದುಕೊಂಡು ಆಯಾ ಶಾಲೆಗೆ ಅವರು ತಮ್ಮ ಕೊಡುಗೆಯನ್ನು ನೀಡಬಹುದು ಫ್ರೆಂಡ್ಸ್ ಈವರೆಗೂ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು